ಡೀಪ್ ಫೇಕ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಮಿಸ್ ಯೂಸ್ ಮಾಡಲಾಗ್ತಾ ಇದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ಅದರಲ್ಲೂ ರಶ್ಮಿಕಾ ಮಂದಣ್ಣ ಅವರ ಪ್ರಕರಣ ವರದಿ ಆದ್ಮೇಲಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸದ್ದನ್ನ ಮಾಡ್ತಾ ಇದೆ ಇದೆ ರೀತಿಯಾದಂತ ಪ್ರಕರಣ ಬೆಳಗಾವಿಯಲ್ಲೂ ಕೂಡ ನಡೆದಿದೆ ಯಾರದ್ದ ದೇಹಕ್ಕೆ ಇನ್ಯಾರದ್ದ ಮುಖವನ್ನ ಹಾಕಿ ಎಡಿಟ್ ಮಾಡಲಾಗಿದೆ ಪ್ರೀತಿ ನಿರಾಕರಿಸಿದಕ್ಕೆ ಯುವತಿಯ ಮಾನವನ್ನ ತೆಗೆದಿದ್ದಾನೆ ಪಾಪಿ ಪ್ರೇಮಿ ನಗ್ನ ಫೋಟೋಗೆ ಯುವತಿಯ ಮುಖವನ್ನ ಹಾಕಿ ಎಡಿಟ್ ಮಾಡಲಾಗಿದೆ युवतिया मूवरु स्नेहितियर फोटोवन एडिट ಒಟ್ಟು ನಾಲ್ವರ ಫೋಟೋವನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ ಕಾನಾಪುರ ಪಟ್ಟಣದಲ್ಲಿ ನಡೆದಂತ ಘಟನೆ ಇದು ದಿ ಫೇಕ್ ಆಪ್ ಮಾದರಿಯ ಮತ್ತೊಂದು ಆಪ್ ನಲ್ಲಿ ಫೋಟೋಗಳನ್ನ ಎಡಿಟ್ ಮಾಡಲಾಗಿದೆ ಕೂಡಲೇ ಕಾನಾಪುರ ಪೊಲೀಸರಿಗೆ ದೂರನ್ನ ನೀಡಿದ್ರು ಆ ಯುವತಿಯರು ನಾ ಆರೋಪಿ ಮಂತನ್ ಪಾಟೀಲ್ ಎಂಬಾತನನ್ನ ಕಾನಾಪುರ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಇವನು ಕೆಲ ದಿನಗಳ ಹಿಂದೆ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ವೈರಲ್ ಆಗಿತ್ತು ಅಂತ ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಪ್ರಕರಣ ವರದಿಯಾಗಿದೆ ಅದು ವಿಡಿಯೋ ಅಲ್ಲ ಫೋಟೋವನ್ನ ಹಾಕಿ ಮಾನವನ್ನ ತೆಗೆಯಲಾಗಿದೆ ನಿಮಗೆ ತೋರಿಸ್ತಾ ಇದೀವಲ್ಲ ಮಂತನ್ ಪಾಟೀಲ್ ಅನ್ನೋ ಇವನೇ ಆ ಪಾಪಿ ಅವಿಕೃತ ಪ್ರೇಮಿ ಇವನೇ ಆ ಫೋಟೋವನ್ನೆಲ್ಲ ಎಡಿಟ್ ಮಾಡಿರುವಂತದ್ದು ಯುವತಿಯರು ದೂರನ್ನ ಕೊಟ್ಟಿರುವಂತದ್ದು ಈಗ ಆಲ್ರೆಡಿ ಇವನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ಸ್ಟಾಗ್ರಾಮ್ ವರ್ತಿ ಸಗಾಯನ್ನ ಪೋಸ್ಟ್ ಕೇಳಿಲೆ आता त्यासाठी आम्ही हक्कासाठी आमच्या इथे थांबलेलो आहोत तो मुलगा हा कृत्य करून 15 दिवस झाले 15 दिवस हा मुलींची झोप उडवलाय कोणाच्या मुलीच्या घरात घरातल्यांना झोप नाही काय नाही तो निवांत आहे निवांत फिरलाय त्याला लवकरात लवकर अटक ಅವಳ ಮೇಲೆ ಮತ್ತಷ್ಟು ಪ್ರೆಶರ್ ಕ್ರಿಯೇಟ್ ಮಾಡಲಿಕ್ಕೆ ಅವಳ ಒತ್ತಾಯಪೂರ್ವಕವಾಗಿ ನನಗೆ ಪ್ರೀತಿ ಮಾಡಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ಹುಡುಗಿಯ ಇನ್ನೂ ಮೂರು ಜನ ಗೆಳತಿಯರದು ಕೂಡ ಇದೇ ರೀತಿ ನಗ್ನ ಚಿತ್ರಗಳನ್ನು ಅವನು ಕ್ರಿಯೇಟ್ ಮಾಡಿ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಅವನು ಹಂಚಿಕೊಂಡಿದ್ದಾನೆ ಅದೃಷ್ಟವಶಾತ್ ಹುಡುಗಿ ಗಟ್ಟಿ ಮನಸ್ಸಿನವಳು ಬಂದು ನಮ್ಮ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾಳೆ ಈ ತರ ಈ ವ್ಯಕ್ತಿ ನನಗೆ ಬ್ಲ್ಯಾಕ್‌ಮೇಲ್ ಮಾಡ್ತಾ ಇದ್ದಾನೆ ಮತ್ತೆ ನನ್ನ ಹೆಸರಿನ ಫೇಕ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡಿ ಮಾಧ್ಯಮ ಜಾಲತಾಣದಲ್ಲಿ ನನ್ನ ಕ್ರಿಯೇಟೆಡ್ ಎಡಿಟೆಡ್ ನೆಕೆಡ್ ಫೋಟೋಸ್ ಬಿಟ್ಟಿದ್ದಾನೆ ಅಂತ ಹೇಳಿ ಆ ಪ್ರಕಾರವಾಗಿ ನಮ್ಮ ಖಾನಾಪುರ ಪೊಲೀಸರು ಪ್ರಕರಣ ದಾಖಲೆ ಮಾಡಿಕೊಂಡು ಆ ವ್ಯಕ್ತಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಮತ್ತೆ ನಮ್ಮ ಮುಂದಿನ ತನಿಖೆ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಅಡಿಯಲ್ಲಿ ನಡೀತಾ ಇದೆ ಅವಳ ಮೇಲೆ ಮತ್ತಷ್ಟು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಚಂದ್ರಕಾಂತ್ ಸುಗಂಧಿ ನೋಡ್ತಾ ಇದ್ವಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಲಾಗ್ತದೆ ಹುಡುಗಿಯರ ಫೋಟೋಗಳನ್ನು ಅಂತ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು ಯಾವಾಗ ಪ್ರಕರಣ ದಾಖಲಾಗಿದ್ದು ಆ ನಾಲ್ವರು ಯುವತಿಯರು ಏನಂತ ಕಂಪ್ಲೇಂಟನ್ನು ಕೊಟ್ಟಿದ್ರು ಆತನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಿಚಾರಣೆ ಟೈಮ್ನಲ್ಲಿ ಏನು ಹೇಳಿದ್ದಾನೆ ಅವನು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಪೃಥ್ವಿರಾಜ್ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಇದು ಡೀಪ್ ಫೋಟೋ ಎಡಿಟ್ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಇತ್ತೀಚೆಗೆ ಏನು ನಟಿ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋವನ್ನು ಮಾಡಿದ್ರು ದೇಶದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು ಬಳಿಕ ಈಗ ಫೋಟೋಗಳನ್ನು ಇದೇ ರೀತಿ ಎಡಿಟ್ ಮಾಡ್ತಕ್ಕಂಥದ್ದು ಕೂಡ ಬೆಳಗಾವಿಯಲ್ಲಿ ಪ್ರಕರಣ ಪತ್ತೆಯಾಗಿದೆ ಖಾನಾಪುರದ ಮಂತನ್ ಪಾಟೀಲ್ ಅಂತಕ್ಕಂಥ 22 ವರ್ಷದ ಏನು ಯುವಕರನ್ನು ಬಂಧಿಸಲಾಗಿದೆ ಆತ ಬೆಂಗಳೂರಿನಲ್ಲಿ ಏನು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಿದ್ದ ಇನ್ನು ಖಾನಾಪುರದ ಯುವತಿಯೊಬ್ಬಳ ಜೊತೆಗೆ ಆತ ಪ್ರೀತಿಸಿದ್ದ ಆದರೆ ಪ್ರೀತಿಗೆ ಆ ಯುವತಿ ಒಪ್ಪಿರಲಿಲ್ಲ ಹೀಗಾಗಿ ಆಕೆಯನ್ನು ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಈ ರೀತಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಆಕೆಯ ಮೇಲೆ ಮತ್ತಷ್ಟು ಒತ್ತಡವನ್ನು ತರಕ್ಕೆ ಆಕೆಯ ಮೂರು ಜನ ಗೆಳತಿಯರ ಫೋಟೋಗಳನ್ನು ಡೀಪ್ ಎಡಿಟನ್ನು ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಒಂದು ಖಾತೆಯನ್ನು ತೆಗೆದು ಅದರಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಈ ಫೋಟೋಗಳನ್ನು ನೋಡಿದಂತಹ ಖಾನಾಪುರದ ನಿವಾಸಿಗಳು ಮತ್ತು ಅವ್ರ ಕುಟುಂಬಸ್ಥರು ಸಾಕಷ್ಟು ಭೀತಿಗೊಂಡಿದ್ದರು ಬಳಿಕ ಅವರು ಖಾನಾಪುರ ಪೊಲೀಸ್ ಠಾಣೆಗೆ ಇನ್ನು ಆರೋಪಿ ವಿರುದ್ಧ ಒಂದು ದೂರನ್ನು ದಾಖಲಿಸ್ತಾರೆ ಈಗ ಆರೋಪಿಯನ್ನು ಬಂಧಿಸಿ ಪೊಲೀಸರು ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಖಾನಾಪುರದ ಮಹಿಳೆಯರಿದ್ದರೆ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗಾಗಲೇ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಇನ್ನು 4 ಜನ ಯುವತಿಯರ ಫೋಟೋ ಎಡಿಟ್ ಆಗಿದೆ ಅವನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡೋಕ್ಕೆ ಈಗ ಅವರು ಕುಟುಂಬಸ್ಥರು ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಏನು ಡೀಪ್ ಫೋಟೋ ಎಡಿಟ್ ಪ್ರಕರಣದ ಬಗ್ಗೆ ಜನರು ಜಾಗೃತಿಯನ್ನು ವಹಿಸಬೇಕು ಅಂತೇಳಿ ಬೆಳಗಾವಿ ಜಿಲ್ಲಾ SP ಭೀಮಾಶಂಕರ್ ಗುಳೆದೀಗ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅದು ಆ ಫೋಟೋಗಳನ್ನು ಈಗ ದುಷ್ಕರ್ಮಿಗಳು ಅದನ್ನು ಇಟ್ಕೊಂಡು ಈ ರೀತಿ ಎಡಿಟ್ ಮಾಡ್ತಕ್ಕಂಥ ಪ್ರಕರಣಗಳು ಸಾಕಷ್ಟು ಕಂಡುಬಂದಿರತಕ್ಕಂಥದ್ದು ಯಾವುದೇ ರೀತಿ ಈ ರೀತಿ ಕಂಡುಬಂದಲ್ಲಿ ಅದು ನೇರವಾಗಿ ಬಂದು
दूर को प्रकरण युवतियों मुंदे बंद दूर को मेचुगे व्यक्तपड़ा पृथ्वीराज वे डीप एडिट प्रकरण इडी राज्यदू संचलन के कारण एडिट आप मेले क्रम कई के बता है पृथ्वीराज ओके धन्यवाद चंद्रकांत सुगंधी निम्मेल्ल माहितिगागि मत्तष्टु सुद्दियन्न निम्मुंदे इड्ता होग्तीनि आदरे अदक्के